ಅಗಸೆ ಬೀಜ ಒಂದು ಸೂಪರ್ ಫುಡ್ ಸೊ ನಾವು ಸೂಪರ್ ಫುಡ್ ಅಂತಂದಾಗ ಏನೋ ತುಂಬಾ ಕಾಸ್ಟ್ಲಿ ಆಗಿರಬೇಕು ಜಾಸ್ತಿ ದುಡ್ಡು ಖರ್ಚು ಮಾಡಿ ತಗೊಂಡ್ರೆ ಸೂಪರ್ ಫುಡ್ ಆಗೋದಿಲ್ಲ ಒಂದು ರೆಗ್ಯುಲರ್ ಆಗಿ ನಿತ್ಯದ ಆಹಾರದ ಬಳಕೆಯಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ಅಂತೂ ರೆಗ್ಯುಲರ್ ಆಗಿ ಅಗಸೆ ಬೀಜವನ್ನು ಬಳಸ್ತೇವೆ ಅಂಡ್ ಇಟ್ ಇಸ್ ಅ ವಂಡರ್ಫುಲ್ ಫುಡ್ ಇದು ಒಂದು ಸೂಪರ್ ಫುಡ್ ಸೊ ಪಾಶ್ಚಿಮಾತ್ಯರ ನಾವು ಸೂಪರ್ ಫುಡ್ ಅಂದಾಗ ನಾವು ಇಲ್ಲಿ ತಂದು ನಾವು ಬಳಸ್ತೇವೆ ಆದ್ರೆ ನಮ್ಮಲ್ಲಿರುವ ಸೂಪರ್ ಫುಡ್ ಗಳನ್ನು ನಾವು ರೆಗ್ಯುಲರ್ ಆಗಿ ಎಷ್ಟೋ ಜನ ಬಳಸ್ತಾ ಇರಲ್ಲ ಸೊ ಹಾಗಾದ್ರೆ ಅಗಸೆ ಬೀಜ ಒಂದು ಸೂಪರ್ ಫುಡ್ ಸೊ ಅದನ್ನ ರೆಗ್ಯುಲರ್ ಆಗಿ ತಗೊಂಡಾಗ ಏನೆಲ್ಲ ಬೆನಿಫಿಟ್ಸ್ ನಮಗೆ ಸಿಗುತ್ತೆ ಅಗಸೆ ತುಂಬಾ ಹೇರಳವಾಗಿ ಒಳ್ಳೆಯ ಕೊಬ್ಬಿನ ಅಂಶವನ್ನು ಹೊಂದಿದೆ ಇಟ್ ಇಸ್ ವೆರಿ ರಿಚ್ ಇನ್ ಗುಡ್ ಫ್ಯಾಟ್ ಒಳ್ಳೆಯ ಕೊಬ್ಬು ಕೂಡ ನಮ್ಮ ದೇಹಕ್ಕೆ ಬೇಕು ಸೊ ನಾವು ಕೊಬ್ಬು ಒಂದಾಗ ಬಿಡ್ತೇವೆ ಇಷ್ಟೊಂದಿದೆ ಅಂತ ಹೇಳಿ ಒಳ್ಳೆಯ ಕೊಬ್ಬಿನ ಅಂಶ ಕೂಡ ಒಂದು ಪೌಷ್ಟಿಕ ಅಂಶನೇ ಆ ಒಳ್ಳೆಯ ಕೊಬ್ಬಿನ ಅಂಶ ನಮ್ಗೆ ಇದರಲ್ಲಿ ಸಿಗುತ್ತೆ ಸೊ ಹಾರ್ಮೋನ್ಗಳ ಒಂದು ಸಮತೋಲನಕ್ಕೆ ಕೆಟ್ಟ ಕೊಬ್ಬು ಕಡಿಮೆ ಆಗ್ಲಿಕ್ಕೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗ್ಲಿಕ್ಕೆ ಒಳ್ಳೆಯ ಕೊಬ್ಬಿನ ಅಂಶ ದೇಹಕ್ಕೆ ಬೇಕಾಗುತ್ತೆ ಸೊ ಅದೆಲ್ಲವೂ ಈ ಅಗಸೆ ಬೀಜದಲ್ಲಿ ಇರುತ್ತೆ ಅದಕ್ಕೆ ಇದನ್ನು ಬಳಸಬೇಕು ಎರಡನೇ ಇದು ಒಮೆಗಾ ತ್ರೀ ಫ್ಯಾಟಿ ಇದರಲ್ಲಿ ಇರುತ್ತೆ ಒಮೆಗಾ ತ್ರೀ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಅವಶ್ಯಕವಾಗಿ ಬೇಕಾಗುತ್ತೆ ಸೊ ಅದು ನಾನ್ ವೆಜಿಟೇರಿಯನ್ಸ್ಗೆ ಮೀನಿನಲ್ಲಿ ಸಮುದ್ರದ ಆಹಾರದಲ್ಲಿ ಸಿಗುತ್ತೆ ವೆಜಿಟೇರಿಯನ್ಗೆ ಸರಳವಾಗಿ ಸಿಗುವ ಏನು ಒಂದು ಸೋರ್ಸ್ ಅಂತಂದ್ರೆ ಅಗಸೆ ಬೀಜ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇದೆ ಅದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದು ಈ ಅಗಸೆ ಬೀಜದಲ್ಲಿ ಇರುತ್ತೆ ಇನ್ನು ಮೂರನೇದ್ದು ಫೈಬರ್ ನಾರಿನ ಅಂಶ ತುಂಬಾ ಹೇರಳವಾಗಿದೆ ಲ್ಯಾಕ್ಸೇಟಿವ್ ಪ್ರಾಪರ್ಟಿ ಇದನ್ನ ನೀರಿನಲ್ಲಿ ನೀವು ಹಾಕಿ ನೋಡಿ ಸ್ವಲ್ಪ ಜಿಗಟ್ಟ ತರ ಆಗುತ್ತೆ ಸೊ ಲ್ಯಾಕ್ಸೇಟಿವ್ ಇದು ಹೊಂದಿದೆ ಇಟ್ ಈಸ್ ವೆರಿ ಹೈ ಆನ್ ಫೈಬರ್ ನಾರಿನ ಅಂಶ ತುಂಬಾ ಹೇರಳವಾಗಿರೋದ್ರಿಂದ ಕರಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಲಬದ್ಧತೆ ಇರೋರಿಗೆ ಇದು ತುಂಬಾ ಸಹಾಯಕಾರಿ ಆಗುತ್ತೆ ಮೋಷನ್ ಕ್ಲಿಯರ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ರೆಗ್ಯುಲರ್ ಆಗಿ ಇದನ್ನ ಬಳಸೋದ್ರಿಂದ ಮಲಬದ್ಧತೆಯನ್ನ ಇದು ತಡೆಗಟ್ಟುತ್ತೆ ಕೂಡ ಸೊ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಅದಕ್ಕೆ ಇದನ್ನ ಬಳಸ್ತಾ ಇರಬೇಕು ಅದು ಮೂರನೇದು ನಾಲ್ಕನೇದು ಕ್ಯಾನ್ಸರ್ ಅನ್ನ ಪ್ರಿವೆಂಟ್ ಮಾಡುವ ಸಾಮರ್ಥ್ಯವನ್ನು ಕೂಡ ಈ ಅಗಸೆ ಬೀಜ ಹೊಂದಿದೆ ಮತ್ತೆ ವೇಟ್ ಲಾಸ್ ಮಾಡ್ಕೊಳ್ಳೋದು ಇದು ಸಹಾಯಕಾರಿ ಆಗುತ್ತೆ ಯಾಕಂದ್ರೆ ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇದೆ ಪ್ರೋಟೀನ್ ಇದೆ ಫೈಬರ್ ಇದೆ ಫೈಬರ್ ಇದೆ ಕೊಬ್ಬಿನ ಅಂಶ ಇದೆ ಮತ್ತೆ ನಿಮಗೆ ಇದರಲ್ಲಿ ಕ್ಯಾಲ್ಶಿಯಮು ಈ ತರ ಬೇರೆ ಬೇರೆ ಹೇರಳವಾಗಿ ಮಿನರಲ್ಸ್ಗಳು ಕೂಡ ನಾವೇನು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತೇವೆ ಅದು ಕೂಡ ಇದರಲ್ಲಿ ಇರುತ್ತೆ ಅದಕ್ಕೆ ರೆಗ್ಯುಲರ್ ಆಗಿ ನಿಯಮಿತವಾಗಿ ಇದನ್ನ ನಿಮ್ಮ ಡೈಟಿನ ಭಾಗವಾಗಿ ಮಾಡ್ಕೊಳ್ಳಿ ಮತ್ತೆ ನೆನ್ಪಿಟ್ಕೊಳ್ಳಿ ಇದನ್ನ ಜಾಸ್ತಿ ಬಳಸಬಾರದು ಸೊ ಇದು ಒಳ್ಳೇದು ಅಂತ ಹೇಳಿ ನೀವು ಜಾಸ್ತಿ ತಿಂದ್ರೆ ಸೈಡ್ ಎಫೆಕ್ಟ್ಸ್ ಗಳಾಗುತ್ತೆ ಬಾಡಿ ಹೀಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಚಳಿಗಾಲದಲ್ಲಿ ಇದನ್ನ ನಾವು ಜಾಸ್ತಿ ಬಳಸಿದ್ರೆ ಒಳ್ಳೇದು ಬೇಸಿಕ್ ಕಾಲದಲ್ಲಿ ಸ್ವಲ್ಪ ಕಡಿಮೆ ಬಳಸಬೇಕು ಆದ್ರೆ ಯಾವಾಗೆ ಬಳಸಲಿ ಅದನ್ನ ಕಂಟ್ರೋಲ್ ಅಲ್ಲಿ ಬಳಸ್ಬೇಕು ಸೊ ಒಂದರಿಂದ ಎರಡು ಸ್ಪೂನ್ ಅಗಸೆ ಬೀಜದ ಚಟ್ನಿ ಪೌಡರ್ ಅನ್ನ ನೀವು ವಾರದಲ್ಲಿ ಒಂದು ಮೂರು ದಿವಸನೋ ನಾಲ್ಕು ದಿವಸನೋ ಅಥವಾ ಆಲ್ಟರ್ನೇಟ್ ಡೇ ಆಗಿ ನೀವು ಇದನ್ನ ಬಳಸ್ಬೋದು ಒಂದರಿಂದ ಎರಡು ಸ್ಪೂನು ಸಾಕು ಜಾಸ್ತಿ ಬಳಸಕ್ಕೆ ಹೋಗ್ಬೇಡಿ ಸೊ ಇದನ್ನ ಬೀಜಗಳನ್ನ ಡೈರೆಕ್ಟ್ ತಿನ್ನೋ ತಿನ್ನುವಬದ್ದು ಚಟ್ನಿ ಪೌಡರ್ ಅನ್ನ ಮಾಡ್ಕೊಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ಈ ತರ ಹಾಕಿ ಉಪ್ಪನ್ನ ಹಾಕಿ ಸ್ವಲ್ಪ ಮೆಣಸಿನಕಾಯನ್ನು ಹಾಕಿ ನೀವು ಇದನ್ನ ಸ್ವಲ್ಪ ಹುರಿಬೇಕು ಜಾಸ್ತಿ ಹುರಿದ್ರೆ ಪೌಷ್ಟಿಕಾಂಶಗಳು ಹೋಗುತ್ತೆ ಲೈಟ್ ಆಗಿ ಇದನ್ನು ಹುರ್ಕೊಂಡು ಇವೆಲ್ಲವನ್ನ ನಿಮ್ಮ ಟೇಸ್ಟ್ ಗೆ ಅನುಗುಣವಾಗಿ ಸ್ವಲ್ಪ ಬೆಲ್ಲವನ್ನ ಹುಣಸೆ ಹಣ್ಣನ್ನ ಏನು ಉಪ್ಪನ್ನ ಸ್ವಲ್ಪ ಖಾರವನ್ನು ಹಾಕಿ ನೀವು ಚಟ್ನಿ ಪೌಡರ್ನ ಸ್ವಲ್ಪ ಒಂದು ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡು ಇಟ್ಕೊಳ್ಳಿ ಸೊ ಅದನ್ನ ರೆಗ್ಯುಲರ್ ಆಗಿ ಬಳಸಿ ಸೊ ಅದನ್ನ ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕೊಂಡು ನೀವು ರೊಟ್ಟಿ ಜೊತೆನೋ ಚಪಾತಿ ಜೊತೆನೋ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ನೀವು ತಿನ್ಬಹುದು ಸೊ ಬೀಜಗಳನ್ನ ಡೈರೆಕ್ಟ್ ಸೇವನೆ ಮಾಡೋ ಬದಲು ಚಟ್ನಿ ಪೌಡರ್ ಅನ್ನ ಮಾಡಿಕೊಂಡು ಸೈಡ್ ಡಿಶ್ ಆಗಿ ಬಳಸೋದು ತುಂಬಾ ಒಳ್ಳೆಯದು ನನಗೆ ಅದು ಮಾಡೋಕ್ಕಾಗಲ್ಲ ಅಂದ್ರೆ ಸುಮ್ಮನೆ ಇದನ್ನ ಸ್ವಲ್ಪ ಲೈಟ್ ಆಗಿ ಹುರಿದು ಜಾಸ್ತಿ ಹುರಿಯಕ್ಕೆ ಹೋಗ್ಬಾರ್ದು ಸೊ ಅದರ ಪೌಡರ್ನ ಮಾಡ್ಕೊಂಡು ಇಟ್ಕೊಂಡು ಅದನ್ನ ನೀವು ಬೇಕಂದ್ರೆ ನೀವು ನೀರಲ್ಲಿ ಹಾಕೊಂಡು ಬೆಳಿಗ್ಗೆ ಕುಡಿಬಹುದು ಉಗ್ರಪೆಚ್ಚಿಗೆ ನೀರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅನ್ನ ಹಾಕೊಂಡು ಮಿಕ್ಸ್ ಮಾಡಿ ಅದನ್ನು ಕುಡಿಬಹುದು ಅಥವಾ ನೀವು ಮಜ್ಜಿಗೆಯಲ್ಲಿ ಸ್ವಲ್ಪ ಹಾಕೊಂಡು ಇದನ್ನು ಸೇವನೆ ಮಾಡಬಹುದು ಅಥವಾ ಹಣ್ಣುಗಳ ಮೇಲೆ ಅಥವಾ ನೀವು ಗಳ ಮೇಲೆ ಸಿಂಪಡಿಸ್ಕೊಂಡು ತಗೊಳ್ಬಹುದು ಅಥವಾ ಸೂಪ್ ಅಲ್ಲಿ ನೀವು ಇದನ್ನು ಹಾಕೊಂಡು ತಗೊಳ್ಬಹುದು ಸೊ ಎಲ್ಲದಕ್ಕಿಂತ ಒಳ್ಳೇದು ಚೆನ್ನಾಗಿ ಯೂಸ್ ಮಾಡಿ ಆ ಟೇಸ್ಟ್ ಮಾಡ್ಕೊಂಡು ನೀವು ಚಟ್ನಿ ಪೌಡರ್ ಅನ್ನ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಮೊಸರನ್ನ ಹಾಕೊಂಡು ನೀವು ಅದನ್ನ ಸೈಡ್ ಡಿಶ್ ಆಗಿ ಬಳಸಬಹುದು ಸೊ ನೆನಪಿಟ್ಕೊಳ್ಳಿ ಒಂದರಿಂದ ಎರಡು ಸ್ಪೂನ್ ಸೊ ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ದಿವಸ ಬಳಸಿದ್ರೆ ಸಾಕು ಸೊ ಜಾಸ್ತಿ ಬಳಸಿದ್ರೆ ಹೀಟ್ ಆಗುತ್ತೆ ಸೊ ಅದಕ್ಕೆ ರೆಗ್ಯುಲರ್ ಆಗಿ ಬಳಸಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಬಳಸಿ ತುಂಬ ಪ್ರಯೋಜನಗಳು ನಿಮ್ಮ ಆರೋಗ್ಯದಲ್ಲಿ ಈ ಅಗಸೆ ಬೀಜ ತೊಗೊಂಡು ಬರುತ್ತೆ ಸೊ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ